ಪ್ರತಿದಿನ ಒಂದು ಒಳ್ಳೆ ಆಹಾರ ಸೇವನೆ ಮಾಡಿದ್ರೆ ಬಿ ಪಿ ಶುಗರ್ ಎಲ್ಲನೂ ಕಂಟ್ರೋಲ್ ಬರುತ್ತೆ ಸಿರಿಧಾನ್ಯದಿಂದ ತಯಾರಾದ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ ನೆಕ್ಸ್ಟ್ ಎಸ್ ಮುಂದಿನ ವಿಧಾನಸಭಾ ಕ್ಷೇತ್ರ ಚಿತ್ತು ಚಿತ್ತಾಪುರ ವಿಧಾನಸಭಾ ಕ್ಷೇತ್ರ ಸೊ ಪ್ರಿಯಾಂಕ್ ಖರ್ಗೆ ಅವರ ಕ್ಷೇತ್ರ ಇದು ಹಿಂದೆ ಕ್ಷೇತ್ರ ಆದಾಗ ಮಲ್ಲಿಕಾರ್ಜುನ್ ಖರ್ಗೆ ತಮ್ಮ ಗುರುಮಿಟ್ಕಲ್ ಕ್ಷೇತ್ರವನ್ನು ಬಿಟ್ಟು ಇಲ್ಲಿ ಸ್ಪರ್ಧೆ ಮಾಡಿದ್ರು ಎರಡು ಸಾವಿರದ ಎಂಟರಲ್ಲಿ ಅದಾದಮೇಲೆ ಪ್ರಿಯಾಂಕ್ ಖರ್ಗೆ ಇಲ್ಲಿ ಗೆದ್ಕೊಂಡ್ ಬರ್ತಾ ಇದ್ದಾರೆ ಹದಿಮೂರು ಮತ್ತೆ ಹದಿನೆಂಟರ ವಿಧಾನಸಭಾ ಕ್ಷೇತ್ರದಲ್ಲಿ ಈಗಲೂ ಕೂಡ ನೆಕ್ಸ್ಟು ಇಪ್ಪತ್ತ್ಮೂರಕ್ಕೂ ಕೂಡ ಕಾಂಗ್ರೆಸ್ನಿಂದ ಪ್ರಿಯಾಂಕರ್ಗೆ ಇಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ಇನ್ನು ಬಿ ಜೆ ಪಿಯಿಂದ ಸುನೀಲ್ ವಲ್ಲಾಪುರಿ ಅವರು ಕೂಡ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಅವ್ರ ಕ್ಷೇತ್ರ ಬೇರೆ ಇತ್ತು ಚಿಂಚೋಳಿ ಕ್ಷೇತ್ರ ಬಟ್ ಇಲ್ಲಿ ಅವರು ಈಗ ಟಿ ಆಸ್ಪಡೆಂಟ್ ಆಗಿದ್ದಾರೆ ಅದ್ರ ಜೊತೆಗೆ ಉಮೇಶ್ ಜಾಧವ್ ಅವರು ಕೂಡ ಏನು ಈಗ ಎಂ ಪಿ ಆಗಿದ್ದಾರೆ ಅವರು ಕೂಡ ರಾಜ್ಯ ರಾಜಕಾರಣಕ್ಕೆ ಬರುವಂಥ ಚಾನ್ಸ್ ಇದೆಯಾ ಅನ್ನೋ ಒಂದು ಚರ್ಚೆ ಆಗ್ತಿದೆ ಅವರು ಕೂಡ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಶಿವ ಪ್ರಿಯಾಂಕ್ ಖರ್ಗೆ ವರ್ಸಸ್ ಬಿಜೆಪಿಯ ಇಬ್ರು ಆ ಸ್ಪ್ರೆಂಟ್ಸ್ ನಮ್ಮ ಅಕ್ಟೋಬರ್ ಸರ್ವೇ ಕೂಡ ಪ್ರಿಯಾಂಕ್ ಖರ್ಗೆ ಪರ ಇತ್ತು ಕಾಂಗ್ರೆಸ್ ಪರ ಈಗಲೂ ಕೂಡ ನವೆಂಬರ್ ಅಲ್ಲೂ ಕೂಡ ಪ್ರಿಯಾಂಕ್ ಖರ್ಗೆ ಮುನ್ನಡೆಯನ್ನ ಕಾಯ್ಕೊಂಡಿದ್ದಾರೆ ಸೊ ಚೇಂಜಸ್ ಆಗ್ಬೋದಾ ಇದು ನೆಕ್ಸ್ಟ್ ಪ್ರಿಯಾಂಕ್ ಖರ್ಗೆ ಅವರ ಮಲ್ಲಿಕಾರ್ಜುನ್ ಖರ್ಗೆ ಲೋಕಸಭೆ ಸೋಲ್ಸುದಲ್ಲ ಮಗನ್ ಸೋಲ್ಸ್ಬೇಕು ಎ ಐ ಸಿ ಸಿ ಅಧ್ಯಕ್ಷಗೆ ಮಗನೇ ಗೆಲ್ಸ್ಕೊಳ್ಳಕ್ ಆಗ್ಲಿಲ್ಲ ಅಂತ ಅದನ್ನ ಇಡೀ ದೇಶಕ್ಕೆ ಹೇಳಬೇಕು ಅಂತ ಬಿಜೆಪಿಯ ಪ್ರಿಪೇರ್ ಆಗ್ತಾವ್ರೆ ಪ್ರಿಯಾಂಕ್ ಖರ್ಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಲೋಕಸಭೆಗೆ ಹೋಗ್ಬೇಕಾದ್ರೆ ಬೈ ಎಲೆಕ್ಷನ್ ಆಗೈತೆ ರಾಜೀನಾಮೆ ಕೊಡ್ತಾರೆ ಆ ಸೋತಂತ ಪ್ರಿಯಾಂಕರ್ಗೆ ಗೆಲ್ಲಿಲ್ಲ ಅವತ್ತು ಪ್ರಿಯಾಂಕರ್ಗೆ ಸೋತ್ರು ಬೈ ಎಲೆಕ್ಷನ್ ಗೆದ್ದಿದ್ದು ವಾಲ್ಮೀಕಿ ನಾಯಕ್ ವಿರುದ್ಧ ಪ್ರಿಯಾಂಕ್ ಖರ್ಗೆ ಗೆದ್ದಿದ್ದು ನಾಲ್ಕು ಸಾವಿರದ ಮುನ್ನೂರ ತೊಂಬತ್ ಮೂರು ಓಟ್ ಅಲ್ಲಿ ಭಾರಿ ಬಹುಮತದಿಂದ ಅಲ್ಲ ಸೊ ಪ್ರಿಯಾಂಕ್ ಖರ್ಗೆ ವಿರುದ್ಧ ಕ್ಯಾಂಡಿಡೇಟ್ ಗಳು ಯಾರು ಈಗ ಬಿಜೆಪಿ ಎಂ ಎಸ್ ಸುನೀಲ್ ವಲ್ಲಾಪುರ್ ಹೆಸರಿದೆ ಸಂಸದ ಉಮೇಶ್ ಜಾಧವ್ ಹೆಸರಿದೆ ಈ ಮಣಿಕಂಠ್ ರಾಥೋಡ್ ಅಂತ ಹೆಸರಿದೆ ನಡುವೆ ಕ್ಲಾರಿಟಿ ಬಂದ್ರೆ ಹೇಳ್ಬೋದು ಸುನಿಲ್ ವಲ್ಲಾಪುರ ಬಂದ್ರು ತೋರಿಸ್ ಅವ್ರನ್ನ ಉಮೇಶ್ ಜಾಧವ್ ಬಂದ್ರು ಸೋಲ್ಸ್ಬಹುದು ಅಂತ ಬಿಜೆಪಿಯವ್ರು ಅನ್ಕಂಡವ್ರೆ ಯಾಕಂದ್ರೆ ಪ್ರಿಯಾಂಕರ್ಗೆ ಅಪ್ಪನ ಮಟ್ಟಿಗಿನ ಕಮಿಟ್ಮೆಂಟ್ ಇಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಸ್ಟೈಲ್ ರಾಜಕಾರಣಿ ಅಲ್ಲ ಪ್ರಿಯಾಂಕರ್ಗೆ ದೊಡ್ಡ ಹಿನ್ನಡೆ ಅಂತಂದ್ರೆ ಗ್ರೌಂಡ್ ಲೆವೆಲ್ ಲೀಡರ್ಶಿಪ್ ಬೇಕಲ್ಲ ಅದಿಲ್ಲ ನೀಟಾಗಿ ಶಿಸ್ತಾಗಿ ಕೋರ್ಟ್ ನ ಮಾಡ್ಕೊಂಡು ಬೆಂಗಳೂರು ಬಂದಿರ್ತಾರೆ ಓಡಾಡ್ಕೊಂಡಲ್ಲಿ ಇಲ್ಲಿ ಮೀಡಿಯಾ ಹ್ಯಾಂಡಲ್ ಮಾಡ್ಕೊಂಡು ಈ ಸರ್ವೆ ಮಾಡಿಸಿ ಮುಖ್ಯ ನೀವು ಸರ್ವೆ ಮಾಡಿ ಅಂತ ಕಾಂಗ್ರೆಸ್ ಕ್ಯಾಂಡಿಡೇಟ್ ಗಳು ಹೇಳ್ಕೊಂಡು ಕೂತಿರ್ತಾರೆ ಸಾಕಷ್ಟು ಆಗಾಗ ಕ್ರಿಯೇಟ್ ಮಾಡ್ತಾರೆ ಅದಾಗ್ತಿರತ್ತದು ಚಿತ್ತಾಪುರದಲ್ಲಿ ಮತದಾರರ ಚಿತ್ತ ಎತ್ತ ಅಂತ ನೋಡಿದಾಗ ಸರಿಯಾದ ಕ್ಯಾಂಡಿಡೆಟ್ ಬಿಜೆಪಿ ಬಂದ್ರೆ ಪ್ರಿಯಾಂಕರ್ಗೆ ನೀರು ಕೊಡ್ತಾರೆ ಜನ ಆ ಮಟ್ಟಿಗೆ ಟಫ್ ಇದೆ ಬಟ್ ನಾ ಯಾರು ಆಳ್ವರ್ಗುಳದವನೇ ಗೌಡ ಅಂತ ಇಲ್ಲಿ ಬಿಜೆಪಿ ಯಾರು ಲೀಡ್ ಮಾಡೋದು ಕ್ಯಾಂಡಿಡೇಟ್ ಯಾರು ಸರತ್ ಯಾರೋ ಗೊತ್ತಿಲ್ಲ ಹಾಗಾಗಿ ಕಾಂಗ್ರೆಸ್ ಅಕ್ಟೋಬರ್ ಇತ್ತು ನಮಗೆ ನವೆಂಬರ್ ಮುಂದೆ ಇದೆ ಬಟ್ ಇದು ಹಿಂಗೆ ಇರಲ್ಲ ಡಿಸೆಂಬರ್ ಸರ್ವೆ ಜಾನ್ವರಿ ಸರ್ವೆ ಚೇಂಜಸ್ ಆಗುತ್ತೆ ಇಲ್ಲಿ ಚಿತ್ತಾಪುರದಲ್ಲಿ ಜೇವರ್ಗಿ ಬೇಕಾದ್ರೆ ಸೇಮ್ ವಿನ್ನಿಂಗ್ ವಿನ್ ಆಗ್ಬೋದು ಅಜಯ್ ಸಿಂಗ್ ಬಟ್ ಚಿತ್ತಾಪುರ ಮ್ಯಾಟ್ರ್ ಹಂಗಿಲ್ಲ ಚೇಂಜಸ್ ಆಗ್ಬೋದು ಮಗು ದಷ್ಟಪುಷ್ಟವಾಗಿ ಆರೋಗ್ಯವಾಗಿ ಬೆಳಿಬೇಕಂದ್ರೆ ತಾಯಿಯ ಎದೆಹಾಲು ಹಾಗೂ ಪೌಷ್ಟಿಕ ಆಹಾರ ಮುಖ್ಯ ಮೊದಲೆಲ್ಲ ನಮ್ಮ ಅಜ್ಜಿ ಮನೆಯಲ್ಲೇ ಸರಿಇಿಟ್ ಮಾಡ್ಕೊಡ್ತಿದ್ರು ಆದ್ರೀಗ ಜೀನಿ ಅವ್ರು ಮಾಡ್ತಿದ್ದಾರೆ ಯಾಕಂದ್ರೆ ಜೀನಿ ಸರಿಇಟ್ ಕೂಡ ನಮ್ಮ ಅಜ್ಜಿ ಮಾಡೋ ತರಾನೇ ಇದೆ ಥ್ಯಾಂಕ್ ಯು ಜೀನಿ